ಹಾಸನಾಂಬೆ ದೇವಿ ದರ್ಶನಕ್ಕೆ ಮುಗಿಬಿದ್ದಿದೆ ಭಕ್ತ ಸಮೂಹ. ಐದನೇ ದಿನವೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಭಕ್ತರಿಂದ ದರ್ಶನವನ್ನ ಮಾಡಲಾಗ್ತಿದೆ. ಬೆಳಗ್ಗೆಯಿಂದಲೇ ವಿವಿಧ ಜಿಲ್ಲೆಗಳಿಂದ ದರ್ಶನಕ್ಕೆ ಭಕ್ತರ ದಂಡು ಆಗಮಿಸ್ತಾ ಇದೆ. ತಾಯಿ ಹಾಸನಾಂಬೆಯ ಗರ್ಭಗುಡಿ ತೆರೆದು ಇವತ್ತಿಗೆ 5 ದಿನಗಳಾಯಿ. ಹಾಸನಾಂಬೆ ದೇವಿಯ ದರ್ಶನಕ್ಕೆ ಅಂತ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಭಕ್ತರ ಸಮೂಹ ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದೆ. ಐದನೇ ದಿನದಂದು ಕೂಡ ಭಕ್ತರ ಸರತಿ ಸಾಲು ಜೋರಾಗಿನೇ ಇದೆ. ಬೆಳಗ್ಗೆಯಿಂದಲೇ ವಿವಿಧ ಜಿಲ್ಲೆಗಳಿಂದ ದರ್ಶನಕ್ಕೆ ಅಂತ ಜನರು ಆಗಮಿಸ್ತಾನೆ ಇದ್ದಾರೆ. ಹಾಸನಾಂಬೆಯನ್ನ ದರ್ಶನ ಮಾಡಬೇಕು ಅಂತ ವರ್ಷವಿಡೀ ಕಾದಂತಹ ಭಕ್ತರಿಗೆ ಈಗ 5ನೇ ದಿನವೂ ಕೂಡ ಭಕ್ತರ ದಂಡು ಹೆಚ್ಚಾಗ್ತಾ ಇದೆ. ಹಾಸನಾಂಬೆ ದೇವಸ್ಥಾನದಲ್ಲಿ ಈಗ ಸಾಗರೋಪಾದಿಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಭಕ್ತರು ಆಗಮಿಸ್ತಾ ಇದ್ದಾರೆ. ಹಾಸನಾಂಬೆಯನ್ನ ಕಣ್ತುಂಬಿಕೋಬೇಕು ಅಂತ ಪ್ರತಿ ವರ್ಷ ಕೂಡ ಈ ರೀತಿಯಾಗಿ 14 ದಿನಗಳ ಕಾಲ ಗರ್ಭಗುಡಿಯನ್ನ ಓಪನ್ ಮಾಡಲಾಗುತ್ತೆ. ವರ್ಷವಿಡೀ ಕೂಡ ಕಾದು ಕೂತಿರುವಂತಹ ಭಕ್ತರಿಗೆ ಹಾಸನಾಂಬೆಯ ದರ್ಶನವನ್ನ ಮಾಡುವಂತ ಅವಕಾಶ ಈ ಒಂದು ಸಮಯದಲ್ಲಿ ಸಿಗುತ್ತೆ. 5ನೇ ದಿನಕ್ಕೆ ಹಾಸನಾಂಬೆ ದೇವಿಯ ದೇವಸ್ಥಾನವನ್ನ ಓಪನ್ ಮಾಡಿ 5 ದಿನ ಆಯಿತು. ಇವತ್ತು ಕೂಡ ಸರತಿ ಸಾಲಿನಲ್ಲಿ ಜನರು ನಿಲ್ಲುವಂತಹ ನಿರೀಕ್ಷೆ ಹೆಚ್ಚಾಗ್ತಾ ಇದೆ. ಈಗಾಗಲೇ ಬೆಳಗ್ಗೆಯಿಂದಾನೇ ಪೂಜಾ ಕೈಂಕರ್ಯಗಳು ಕೂಡ ಆರಂಭವಾಗಿದ್ದಾವೆ. ಭಕ್ತರು ಸಾಲು ಸಾಲಾಗಿ ನಿಂತು ದೇವಿಯ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಬರ್ತಿದ್ದಾರೆ. ಬೆಳಗ್ಗೆಯಿಂದಾನೇ ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ, ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ಜಾರಿ ಮಾಡಿರುವಂತಹ ಶಕ್ತಿ ಯೋಜನೆ ಏನಿದೆ ಅದರ ಫಲಾನುಭವಿಯಾಗಿ ಇರುವಂತಹ ಮಹಿಳೆಯರೇನಿದ್ದಾರೆ, ಹಾಗಾಗಿ ಮಹಿಳಾ ಭಕ್ತರ ದಂಡು ಕೂಡ ಹೆಚ್ಚಾಗ್ತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಸರ್ಕಾರಿ ಬಸ್ಗಳ ಮೂಲಕ ಆಗಮಿಸುವಂತಹ ಭಕ್ತರೇನಿದ್ದಾರೆ ಅವರಿಂದಾಗಿ ದೇವಸ್ಥಾನ ತುಂಬಿ ತುಳುಕ್ತಾ ಇದೆ. ಹಾಸನಾಂಬೆ ದೇವಿಯ ದರ್ಶನಕ್ಕೆ ಭಕ್ತರ ದಂಡು ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದೆ. 5ನೇ ದಿನಕ್ಕೆ ಕೂಡ ಕಾಲಿಟ್ಟಿರುವಂತಹ ಈ ಒಂದು ದೇವಸ್ಥಾನದ ಹಾಸನಾಂಬೆಯ ದರ್ಶನ ಏನಿದೆ ಅದನ್ನ ಪಡ್ಕೊಳ್ಳೋಕೆ ಅಂತ ಅನೇಕರು ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸ್ತಾ ಇದ್ದಾರೆ. ಇನ್ನು ಮೊದಲ ಬಾರಿಗೆ ಹಾಸನಾಂಬೆಯ ದರ್ಶನ ಪಡ್ಕೊಳ್ಳೋಕೆ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಹಾಸನಕ್ಕೆ ತೆರಳುತ್ತಿದ್ದಾರೆ. ಹಾಸನಾಂಬೆ ದೇವಸ್ಥಾನಕ್ಕೆ ಸಿಎಂ ಸಿದ್ದರಾಮಯ್ಯ ಇವತ್ತು ಭೇಟಿ ಕೊಡ್ತಾರೆ. ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನಿಂದ ಹಾಸನಕ್ಕೆ ಸಿಎಂ ಸಿದ್ದರಾಮಯ್ಯ ತೆರಳುತ್ತಾರೆ. ಮಧ್ಯಾಹ್ನ 12:30ಕ್ಕೆ ಹಾಸನಾಂಬೆಯ ದರ್ಶನವನ್ನ ಪಡ್ಕೊಳ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಮೌಢ್ಯಗಳನ್ನ ನಂಬೋದಿಲ್ಲ, ಆದ್ರೆ ದೇವರಲ್ಲಿ ನಂಬಿಕೆಯನ್ನ ಇಟ್ಟಿರುವಂತಹ ಸಿದ್ದರಾಮಯ್ಯನವರು ಇವತ್ತು ಹಾಸನಾಂಬೆಯ ದರ್ಶನ ಪಡ್ಕೊಳ್ಳೋದಕ್ಕೆ ಹೋಗ್ತಿದ್ದಾರೆ. ಈ ಬಾರಿ ಅಂದ್ರೆ 2ನೇ ಅವಧಿಗೆ ಮುಖ್ಯಮಂತ್ರಿಯಾದ ಬಳಿಕ ಮೊದಲ ಬಾರಿ ಹಾಸನಾಂಬೆಯ ದರ್ಶನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಎಂ ಸಿದ್ದರಾಮಯ್ಯನವರಿಗೆ ಸಿಗ್ತಾ ಇದೆ. ಹಾಗಾಗಿ ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿರುವಂತಹ ಹಾಸನಾಂಬೆಯ ದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೋಗ್ತಿದ್ದಾರೆ. ಬೆಂಗಳೂರಿನಿಂದ ಹಾಸನಕ್ಕೆ ಹೆಲಿಕಾಪ್ಟರ್ ಮೂಲಕ ಸಿಎಂ ಸಿದ್ದರಾಮಯ್ಯನವರು ತೆರಳುತ್ತಾರೆ. 12:30 ವೇಳೆಗೆ ಹಾಸನಾಂಬೆಯ ದರ್ಶನವನ್ನ ಪಡ್ಕೊಳ್ತಾರೆ ಅನ್ನುವಂತ ಅಂದಾಜು ಕೂಡ ಇದೆ. ಆ ಮೂಲಕ ಹಾಸನಾಂಬೆ ದೇವಿಯ ದರ್ಶನವನ್ನ ಪಡ್ಕೊಳ್ತಾರೆ. ಈಗಾಗಲೇ ಲೋಕಸಭಾ ಚುನಾವಣೆ ಕೂಡ ಹತ್ತಿರವಾಗ್ತಾ ಇದೆ, ಅದಕ್ಕೆ ಬೇಕಾಗಿರುವಂತಹ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪಂಚರಾಜ್ಯಗಳ ಎಲೆಕ್ಷನ್ ಕೂಡ ಇದೆ, ಅದ್ರ ಮಧ್ಯೆ ಟೆಂಪಲ್ ರನ್ ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಆ ಮೂಲಕ ಇವತ್ತು ಹಾಸನಾಂಬೆಯ ದರ್ಶನವನ್ನ ಪಡ್ಕೊಳ್ಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಹಾಸನದತ್ತ ತೆರಳುತ್ತಾರೆ. ಅವರ ಒಂದು ಪ್ರಮುಖವಾದಂತಹ ವೇಳಾಪಟ್ಟಿ ಇದು. ಇವತ್ತು ಹಾಸನಕ್ಕೆ ತೆರಳುತ್ತಾರೆ. ಹಿಂದೆ ಚಾಮರಾಜನಗರ, ಹಂಪಿ ಸೇರಿದಂತೆ 2 ದೇಗುಲಗಳಲ್ಲೂ ಕೂಡ ಮೌಢ್ಯವನ್ನ ಮುರಿದು ದೇವರ ದರ್ಶನವನ್ನ ಪಡ್ಕೊಂಡಿದ್ರು. ಚಾಮರಾಜನಗರದಲ್ಲೂ ಕೂಡ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಅಧಿಕಾರವನ್ನ ಕಳ್ಕೊಳ್ತಾರೆ ರಾಜಕಾರಣಿಗಳು ಅನ್ನುವಂತಹ ಮೌಢ್ಯ ಇದೆ. ಅದನ್ನ ಬ್ರೇಕ್ ಮಾಡುವ ಮೂಲಕ ಮೌಢ್ಯವನ್ನ ಬದಿಗೊತ್ತಿದ್ರು. ಅದೇ ರೀತಿಯಾಗಿ ಹಂಪಿಯಲ್ಲಿ ವಿರೂಪಾಕ್ಷನ ದರ್ಶನವನ್ನ ಪಡ್ಕೊಂಡ್ಬಿಟ್ರೆ ಅಧಿಕಾರ ಕಳ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಈ ಹಿಂದೆ ದೇವರಾಜ ಅರಸವರು ಕೂಡ ಹೋದ ಬಳಿಕ ಅಧಿಕಾರವನ್ನ ಕಳ್ಕೊಂಡಿದ್ರು ಅನ್ನುವಂಥ ಮೌಢ್ಯ ಇದ್ದಿದ್ರಿಂದ ಅದಾದ ಬಳಿಕ ಯಾವ ರಾಜಕಾರಣಿಗಳು ಕೂಡ ಹೋಗೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ರು. ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಹೋದ್ಮೇಲೆ ಅಧಿಕಾರವನ್ನ ಕಳ್ಕೊಂಡಿದ್ದಾರೆ ಅನ್ನುವಂಥ ಪ್ರತೀತಿ ಕೂಡ ಇದೆ. ಹಾಗಾಗಿ ಯಾರು ಕೂಡ ಹೋಗೋದಕ್ಕೆ ಹಿಂದೇಟು ಹಾಕ್ತಾ ಇದ್ರು. ಆದ್ರೆ ಎಲ್ಲ ಮೌಢ್ಯಗಳನ್ನ ಕೂಡ ಮುರಿದು ಆ 2 ದೇವಸ್ಥಾನಗಳಿಗೆ ಕಾಲಿಟ್ಟಿದ್ರು. ಅದಾದ ಬಳಿಕ ಈಗ ಹಾಸನಾಂಬೆಯ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಹೋಗ್ತಿದ್ದಾರೆ ಇವತ್ತು. ಅದರಲ್ಲೂ ಕೂಡ ಪ್ರತಿ ವರ್ಷ ಈ ರೀತಿಯಾಗಿ 14 ದಿನಗಳ ಕಾಲ ವಿಶೇಷವಾಗಿ ಹಾಸನಾಂಬೆಯ
ಪೂಜೆಯನ್ನ ಮಾಡಲಾಗುತ್ತೆ. ದಿನದ 24 ಗಂಟೆಗಳ ಕಾಲ ಕೂಡ ಭಕ್ತರಿಗೆ ತಾಯಿಯ ದರ್ಶನವನ್ನ ಮಾಡಿಸಲಾಗುತ್ತೆ, ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಹಾಗಾಗಿ ಈ 14 ದಿನಗಳ ಕಾಲ ನಡೆಯುವಂತಹ ವಿಶೇಷ ಪೂಜೆ ಕೈಂಕರ್ಯಗಳಲ್ಲಿ ಭಕ್ತರು ಭಾಗಿಯಾಗೋದಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸ್ತಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಕೂಡ ಹಾಸನದತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ.